ಈ ಮಾಧ್ಯಮಿಕ ಭಾಷಾ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದ ಆತ್ಮಕಥೆಯ ಪಠ್ಯವನ್ನು ಓದುತ್ತಿದ್ದಾರೆ. ಶಿಕ್ಷಕಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಆತ್ಮಕಥೆ ಬರೆಯಲು ಸಿದ್ಧಗೊಳಿಸಲು ಜಂಟಿ ಕಾರ್ಯವನ್ನು ಬಳಸುತ್ತಾರೆ. ಶಿಕ್ಷಕಿ ಮಾನವನ ಗುಣಲಕ್ಷಣಗಳ ಪಟ್ಟಿಯನ್ನು ಪರಿಷ್ಕರಿಸುವ ಮೂಲಕ ಆರಂಭಿಸುತ್ತಾರೆ. ಭಾವೋಕ್ ಕರ್ಮಠತಾ ಸಮಾಜ ಸೇವಾ. ಶಿಕ್ಷಕಿ ವಿದ್ಯಾರ್ಥಿಗಳು ಓದಿದ ಆತ್ಮಕಥೆಯ ಪಠ್ಯದಿಂದ 8 ಪ್ರಮುಖ ಪದಗಳನ್ನು ಆಯ್ಕೆ ಮಾಡಿ ಚಟುವಟಿಕೆಯನ್ನು ರಚಿಸಲು ಸಿದ್ಧ ಮಾಡುತ್ತಾರೆ. ಸಾಕ್ಷಾತ್ಕಾರಕ್ಕೆ ಪ್ರಶ್ನೆ ತಯಾರ್ ಕರೆಂಗೆ ವೋ ಕೇಸೆ ತಯಾರ್ ಕರೆಂಗೆ ಯೇ ಬೋರ್ಡ್ ಪೆ ಶಬ್ದ ಲಿಖೆ ಹುಯೆ ಹೈ. ಶಿಕ್ಷಕಿ ವಿದ್ಯಾರ್ಥಿಗಳ ಜೋಡಿಗೆ ಕಪ್ಪು ಹಲಗೆಯ ಮೇಲೆ ಶ್ರಮಜೀವಿ ಮತ್ತು ಉತ್ತಮ ನಡತೆಯುಳ್ಳ ಎನ್ನುವಂತಹ ಪದಗಳನ್ನು ಬಳಸಿ ಆತ್ಮಕಥೆ ಪ್ರಶ್ನೆಯನ್ನು ಸಿದ್ಧಪಡಿಸಲು ಪ್ರೋತ್ಸಾಹಿಸುತ್ತಾರೆ. ಸಾಕ್ಷಾತ್ಕಾರ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಗಳ ಮೇಲೆ ವೈಯಕ್ತಿಕವಾಗಿ ಕಾರ್ಯನಿರ್ವಹಿಸಲು 5 ನಿಮಿಷಗಳ ಕಾಲಾವಕಾಶ ನೀಡುತ್ತಾರೆ. ಜಂಟಿ ಕಾರ್ಯಕ್ಕೆ ಎಚ್ಚರಿಕೆಯ ಸಿದ್ಧತೆ. ಇಲ್ಲಿ ತೋರಿಸಿರುವಂತೆ ವಿದ್ಯಾರ್ಥಿಗಳು ಅವರಿಂದ ಏನನ್ನು ನಿರೀಕ್ಷಿಸಲಾಗಿದೆ ಎಂದು ಖಚಿತಪಡಿಸುವುದು ಮುಖ್ಯ. ಶಿಕ್ಷಕಿ ನಂತರ ವಿದ್ಯಾರ್ಥಿಗಳಿಗೆ ತಮ್ಮ ಜೊತೆಗಾರರಿಗೆ ಸುಮಾರು 5 ನಿಮಿಷಗಳ ಕಾಲ ಸಂದರ್ಶನ ಮಾಡಿ ಅವರ ಉತ್ತರದ ಟಿಪ್ಪಣಿ ಮಾಡುವಂತೆ ತಿಳಿಸುತ್ತಾರೆ. प्रश्न जो आप पूछ रहे हैं उनके उत्तर भी आपको नोट करते रहना है. तो जब आप अपने साथी का साक्षात करें तो वो जो भी उत्तर देता है वो आप लिखते रहें, नोट करते रहें अपने उन उत्तरों को. ठीक है ना? आपकी प्रिय विषय कौन सी है? मेरी प्रिय विषय अंग्रेजी है. आप कैसे भाव होकर अगर कोई बच्चा या पशु पक्षी कोई भी दुख होता है, किसी को भी दुखी होती तो मैं दुखी हो जाती हूँ. जंटी कार्य ವಿದ್ಯಾರ್ಥಿಗಳಿಗೆ ಅವರು ಕಲಿಯುವುದರಲ್ಲಿ ತೊಡಗಿಸಿಕೊಳ್ಳಲು ನೆರವಾಗುತ್ತದೆ. ಪ್ರಣಾಮ ಅಗರ್ ಮೇನೆ ಜೊ ಸೋಚಾ ತೋ ಮೈ ಕರ್ತಿ ಹೂ ಮೇರಿ ಯಹಿ ದೃಢ ನಿಶ್ಚಯ. ಮೇನೆ ಪಾಂಚವಿ ಕ್ಲಾಸ್ ಮೇ ಸೋಚಾ ತಾ ಕಿ ಮೈ ಟಾಪ್ ಕರೂಂಗಿ ಪರ್ ಆಜ್ ಮೈ ಟಾಪ್ ಕರ್ ಲಿಯಾ. ಕ್ಯಾ ಆಪ್ ಪರಿಶ್ರಮ ಹೈ? ಜಿ ಮೈ ಪರಿಶ್ರಮಿ ಹೂ. ತೋ ಆಪ್ ಕೈಸೆ ಅಗರ್ ಹೈ ತೋ ಕೈಸೆ? ಮೈ ಸುಬಹ ಉಠಕರ್ ಸ್ಕೂಲ್ ಆತಿ ಹೂ ಔರ್ ಪಢಾಯಿ ಕರ್ತಿ ಹೂ ಔರ್ ಫಿರ್ ಯಹಾಂ ಸೆ ಜಾಕೆ ಅಪ್ನೆ ಭಾಯಿ ಬಹನೋ ಕಿ ಮದದ್ ಕರ್ತಿ ಹೂ ಪಢಾಯಿ ಮೈ ಔರ್ ಅಪ್ನಿ ಮಮ್ಮಿ ಕಾ ಕಾಮ್ ಮೈ ಮದದ್ ಕರ್ತಿ ಹೂ ಅಪ್ನಿ ಮಮ್ಮಿ ಕಿ. ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳು ಉತ್ತರಗಳನ್ನು ಪೂರ್ಣಗೊಳಿಸಿದ್ದಾರೆಯೇ ಎಂದು ಪರೀಕ್ಷಿಸುತ್ತಾರೆ. ಉತ್ತರ ಸಾಥಿ ಜೀವನಿ ತಯಾರಿಯಾ. ಸಂದರ್ಶನದ ನಂತರ ವಿದ್ಯಾರ್ಥಿಗಳು ತಮ್ಮ ಜೊತೆಗಾರರ ಆತ್ಮಕಥೆ ಬರೆಯಲು ತಮ್ಮ ನೋಟ್ ಬಳಸುತ್ತಾರೆ ಮತ್ತು ಪಾಠದ ಕೊನೆಯಲ್ಲಿ ಇತರರು ಬರೆದಿರುವುದನ್ನು ಅವರು ಓದುತ್ತಾರೆ. ನೀವು ವಿದ್ಯಾರ್ಥಿಗಳಿಗೆ ಬರೆಯುವ ಕೆಲಸದಲ್ಲಿ ನೆರವಾಗಲು ಜಂಟಿ ಕಾರ್ಯವನ್ನು ಹೇಗೆ ಬಳಸುತ್ತೀರಿ